ವಾಜಪೇಯಿ ರಾಷ್ಟ್ರ ರಾಜಕಾರಣದಲ್ಲಿ ಅಜಾತ ಶತ್ರು ಅಂತಲೇ ಖ್ಯಾತಿ ಪಡೆದವರು. ಲೋಕಸಭೆಗೆ 9 ಬಾರಿ ಮತ್ತು ರಾಜ್ಯಸಭೆಗೆ 2 ಬಾರಿ ಆಯ್ಕೆಯಾದವರು. ಇವರು ಉತ್ತಮ ಮತ್ತು ಮಾದರಿ ಸಂಸದೀಯ ಪಟು ಅಂತಲೇ ಖ್ಯಾತಿ ಪಡೆದವರು ವಾಜಪೇಯಿ. ಇಂತಹ ವಾಜಪೇಯಿ 92ನೇ ಹುಟ್ಟುಹಬ್ಬವನ್ನ ಆಚರಿಸಿಕೊಂಡಿದ್ದಾರೆ. ಈ ದಿನವನ್ನ ದೇಶಾದ್ಯಂತ ಸುಶಾಸನ ದಿನವಾಗಿ ಆಚರಿಸಲಾಗಿದೆ. ಈಗ ವಾಜಪೇಯಿ ಅವರ ಔದಾರ್ಯ ಮತ್ತು ಹೃದಯ ವೈಶಾಲ್ಯದ ಆಡಳಿತದ ಬಗ್ಗೆ ಇನ್ನಷ್ಟು ಬೆಳಕು ಚೆಲ್ತಾರೆ ವಿಶ್ಲೇಷಕ ಸಂದೀಪ್ ಬಾಲಕೃಷ್ಣ. ಎಲ್ಲರಿಗೆ ನಮಸ್ಕಾರ. ಇವತ್ತು ಡಿಸೆಂಬರ್ 25ನೇ ತಾರೀಕು. ಕ್ರಿಸ್ಮಸ್ ಹಬ್ಬವಷ್ಟೇ ಅಲ್ಲದೆ ಭಾರತ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಅವರ ಹುಟ್ಟುಹಬ್ಬ ಕೂಡ ಇವತ್ತು. ಈ ಸಂಚಿಕೆಯಲ್ಲಿ ಒಂದು ಕೆಲವಷ್ಟು ವಿಚಾರ ಅವರ ಬಗ್ಗೆ, ಅಂತ ಧೀಮಂತ ರಾಷ್ಟ್ರ ನಾಯಕರ ಬಗ್ಗೆ ಒಂದಷ್ಟು ವಿಚಾರ ಹಂಚ್ಕೋಬೇಕು ಅಂತ ನನಗಾಸೆ ಆಗ್ತಾ ಇದೆ. ಮೊಟ್ಟ ಮೊದಲ ಬಾರಿಗೆ ನಾವು ಯೋಚನೆ ಮಾಡಬೇಕಾಗಿರೋದು ಅಟಲ್ ಬಿಹಾರಿ ವಾಜಪೇಯಿ ಅವರ ಹೆಸರು ಕೇಳಿದಾಗ. ಅವರು ಈ ದೇಶ ಕಂಡ ಒನ್ ಆಫ್ ದ ಬೆಸ್ಟ್ ಪ್ರೈಮ್ ಮಿನಿಸ್ಟರ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅವರು ಯಾವ ಸಾಲಿಗೆ ಬರ್ತಾರೆ ಅಂದರೆ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ, ಪಿ ವಿ ನರಸಿಂಹರಾವ್, ಸ್ವಲ್ಪ ಮಟ್ಟಕ್ಕೆ ಇಂದಿರಾ ಗಾಂಧಿ ಹಾಗೂ ಅಟಲ್ ಬಿಹಾರಿ ವಾಜಪೇಯಿ, ಈ ನಾಲ್ಕು ಹೆಸರು ನೆನೆಸ್ಕೊಂಡ್ರೆ ಎಲ್ಲರೂ ಒಂದೇ ಸಾಲಲ್ಲಿ ಬರ್ತಾರೆ. ಅವರು ದೇಶಕ್ಕೆ ಕೊಟ್ಟಂಥ ಕೊಡುಗೆ ಆಗಿರ್ಬೋದು, ಅದು ರಿಫಾರ್ಮ್ಸೇ ಆಗಿರ್ಬೋದು, ನಮ್ಮ ದೇಶನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಹಲವಾರು ವೇದಿಕೆಗಳಲ್ಲಿ ನಮ್ಮ ದೇಶನ ದೇಶಕ್ಕೊಂದು ಗೌರವಯುತ ಸ್ಥಾನ ತಂದುಕೊಟ್ಟ ಕೀರ್ತಿ ವಾಜಪೇಯಿ ಅವರಿಗೂ ಕೂಡ ಸಹ ಸಲ್ಲುತ್ತೆ. ಅಂದಹಾಗೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಇವತ್ತು ಹೀ ಈಸ್ ದ ಓಲ್ಡೆಸ್ಟ್ ಲಿವಿಂಗ್ ಪ್ರೈಮ್ ಮಿನಿಸ್ಟರ್. ಅಂತಂದರೆ ಅವರು ಈಗ ಸದ್ಯದಲ್ಲಿ ಬದುಕಿರುವ ಅತ್ಯಂತ ಹಿರಿಯ ಪ್ರಧಾನಮಂತ್ರಿಗಳಾಗಿದ್ದಾರೆ. ಇದರ ಜೊತೆಗೆ ಅವರು ಲೋಕಸಭೆಗೆ 10 ಬಾರಿ ಚುನಾಯಿತರಾಗಿದ್ದಾರೆ ಅಂದರೆ ಅದೊಂದು ಸಾಮಾನ್ಯ ವಿಷಯ ಅಲ್ಲ. ಅವರು ಹುಟ್ಟಿದ್ದು 1924ರಲ್ಲಿ. ಇಂದು ಅವರಿಗೆ ತೀವ್ರ ಅನಾರೋಗ್ಯ ಕಾಡ್ತಾ ಇದೆ. ಅವರು ಪಾಪ ಯಾವ ಸ್ಥಿತಿಯಲ್ಲಿದ್ದಾರೆ ಅಂತ ಹೇಳಿದ್ರೆ ಯಾರು ಬಂದರೂ ಕೂಡ ಅವರು ಗುರುತಿಸೋಕೆ ಕೂಡ ಸಹ ಆಗಲ್ಲ. ಅವರಿಗೆ ಆಲ್ಝೈಮರ್ಸು ಮತ್ತು ಡಿಮೆನ್ಷಿಯಾ ಅನ್ನುವಂಥ ಮರವಿನ ಒಂದು ಕಾಯಿಲೆ ಇದೆ. ಅಷ್ಟಾದರೂ ಕೂಡ ಅವರಿಗೆ 2015ರಲ್ಲಿ ಭಾರತ ರತ್ನ ಅವಾರ್ಡು ಈ ಸರ್ಕಾರ ಪ್ರೆಸಿಡೆಂಟ್ ಅವರು ನಮ್ಮ ಅವ್ರ ಮನೆಗೆ ಫಸ್ಟ್ ಟೈಮು ತಂದುಕೊಟ್ರು. ಈಗ ಅವರ ಸಾಧನೆಗಳು ಅನೇಕ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಮೊದಲನೇದಾಗಿ ಅವರು ಈ ದೇಶದ ಆರ್ಥಿಕ ಪ್ರಗತಿಯನ್ನು ಯಾವ ಥರ ಮುಂದೆ ತಗೊಂಡು ಹೋದರು ಅಂತ ನಾವು ನೋಡಿದ್ರೆ ಅದು ನಿಜವಾಗ್ಲೂ ವಿಸ್ಮಯ ತರಿಸುತ್ತೆ. ಈಗ 1996ರಲ್ಲಿ ಮೊದಲ ಬಾರಿಗೆ ಒಂದು ಮೈನಾರಿಟಿ ಗೌರ್ಮೆಂಟ್ಗೆ ಅವರು ಪ್ರಧಾನಿ ಆಗಿದ್ದರು. ಆ ಸರ್ಕಾರ ಕೇವಲ 13 ದಿವಸ ಮಾತ್ರ ಉಳಿದು ಆಮೇಲೆ ಬಿದ್ದೋಯ್ತು. 1996ರಿಂದ 1998ರ ಆ ಕಾಲದಲ್ಲಿ ಮೂರು ಸರ್ಕಾರಗಳು ಬಂದು ಬಿದ್ದು ಹೋಯಿತು. ಅಂದರೆ ಈ ದೇಶದಲ್ಲಿ ಒಂದು ಮಟ್ಟಕ್ಕೆ ರಾಜಕೀಯ ಅಸ್ಥಿರತೆ ಇತ್ತು. ಇನ್ನೊಂದು ಸ್ವಲ್ಪ ರಿವೈಂಡ್ ಮಾಡಿದ್ರೆ 1991ರಿಂದ 1995ರವರೆಗೆ ನಮ್ಮ ಪ್ರೈಮ್ ಮಿನಿಸ್ಟರ್ ಆಗಿದ್ದವರು ಪಿ ವಿ ನರಸಿಂಹರಾವ್. ಅವರು ಈ ದೇಶಕ್ಕೆ ಕೊಟ್ಟಂಥ ಅತ್ಯಂತ ಮಹತ್ವದ ಕೊಡುಗೆ ಅಂದರೆ ಎರಡು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಒಂದು, ಆರ್ಥಿಕ ವಲಯದಲ್ಲಿ ಅವರು ತಂದುಕೊಟ್ಟಂಥ ಲಿಬರಲೈಸೇಷನ್ನು, ಅದರ ಬೆನಿಫಿಟ್ಸನ್ನು, ಅದರ ಇದನ್ನು ನಾವೆಲ್ಲ ಇವತ್ತು ಕೂಡ ಅನುಭವಿಸ್ತಾ ಇದ್ದೀವಿ. ಭಾರತ ಒಂದು ಜಾಗತಿಕ ಮಟ್ಟದಲ್ಲಿ ಒಂದು ಎಕನಾಮಿಕ್ಸ್ ಇದರಲ್ಲಿ ಕೂಡ ನಮ್ಮವರು ಈಗ ಎಲ್ಲರೂ ಇಲ್ಲಿಗೆ ಇನ್ವೆಸ್ಟ್ ಮಾಡೋಕ್ಕೆ ಬರ್ತಾ ಇದ್ದಾರೆ. ಅದಕ್ಕೆ ಫಸ್ಟು ಬೀಜಾವಾಪ ಮಾಡಿದ್ದು ನಮ್ಮ ನರಸಿಂಹರಾವ್. ಅವರು ಇದ್ದಂಥ 5 ವರ್ಷದ ಕಾಲಾವಧಿಯಲ್ಲಿ ಏನೇನು ಮಾಡಿದ್ರು ಅವರು, ಅದು ಸ್ಥಗಿತಗೊಳ್ತು. ಯಾವಾಗ 1996ರಿಂದ 1999ರವರೆಗೆ ಒಂದು ಪೂರ್ಣ ಬಹುಮತ ಇರುವಂಥ ಯಾವ ಸರ್ಕಾರನೂ ಇರಲಿಲ್ಲ.
ಸೊ ಈ 4 ವರ್ಷ ಮತ್ತೆ ನಾವು ಎಲ್ಲಿ ಈ ದೇಶ ಆರ್ಥಿಕವಾಗಿ ಮತ್ತೆ ಹಿಂದುಳಿಯುತ್ತೋ ಅನ್ನೋ ಹೆದರಿಕೆ ಹಲವಾರು ಕಾಡ್ತಾ ಇತ್ತು ಭಾರತದಲ್ಲೇ ಅಲ್ಲ ಪ್ರಪಂಚದಲ್ಲಿ ಕೂಡ ಅಂತ ಸಮಯದಲ್ಲಿ ಈ 4 ವರ್ಷನೆಲ್ಲ ಪೂರ್ತಿ ಅಳಸ ಹಾಕಿಬಿಟ್ಟು ನರಸಿಂಹರಾವ್ ಅವರು ಮಾಡಿದಂತ ಆರ್ಥಿಕ ಉದಾರೀಕರಣ ಏನಿದೆ ಅದನ್ನ ಕೇವಲ 6 ವರ್ಷದ ಅಂತರದಲ್ಲಿ ವಾಜಪೇಯಿ ಪ್ರಧಾನಮಂತ್ರಿಗಳಾಗಿದ್ದಾಗ ಸಿಕ್ಕಾಪಟ್ಟೆ ಮುಂದಕ್ಕೆ ತಗೊಂಡು ಹೋಗಿದ್ರು ಅಂದ್ರೆ ಇವತ್ತು ಎಲ್ಲರೂ ಕ್ಯಾಶ್ಲೆಸ್ ಅಂತ ಮಾತಾಡ್ತಾರೆ ಮೋದಿ ಸರ್ಕಾರದ ಇದರಲ್ಲಿ ಡಿಮಾನಿಟೈಸೇಷನ್ ಇರಬಹುದು ಮೇಕ್ ಇನ್ ಇಂಡಿಯಾ ಇರಬಹುದು ಹಲವಾರು ಈ ತರ ಒಂದು ಆರ್ಥಿಕ ನೀತಿಗಳು ಇರಬಹುದು ಇದು ಎಲ್ಲದಕ್ಕೂ ಒಂದು ಮುಖ್ಯವಾದ ಅಂಶ ಏನಾಗೋದು ಅಂದ್ರೆ ಮೊಬೈಲ್ ಫೋನ್ ಇವತ್ತು ಇಡಿ ಪ್ರಪಂಚದಲ್ಲಿ ಭಾರತ ಒನ್ ಆಫ್ ದ ಎರಡನೇದೋ ಮೂರನೇ ಸಾಲಿನ ಮೊಬೈಲ್ ಫೋನ್ ಮಾರ್ಕೆಟ್ ಭಾರತದಲ್ಲೇ ಇದೆ ಇದು ಒಂದು ಏನಂತಾರೆ ಒಂದು ರೆವಲ್ಯೂಷನ್ ಅಂತ ಕರೀಬಹುದು ಯಾವ ಮಟ್ಟದ್ದು ಅಂದ್ರೆ ಆ ರೆವಲ್ಯೂಷನ್ ಬೀಜವಾಪ ಆಗಿದ್ದು ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿಗಳಾಗಿದ್ದಾಗ ಕೇವಲ 2097 ರಲ್ಲಿ ಒಂದು ನ್ಯೂ ಟೆಲಿಕಾಂ ಪಾಲಿಸಿ ಅಂತ ತಂದ್ರು ಅವರು ಮೊದಲನೇ ಸಲ ಪ್ರಧಾನಮಂತ್ರಿಗಳಾಗಿದ್ದಾಗ ಆ ಟೆಲಿಕಾಂ ಪಾಲಿಸಿನ ಮತ್ತೆ ರಿವೈಸ್ ಮಾಡಿ ಸುಮಾರು 2000 ಅಥವಾ 2001 ರಲ್ಲಿ ಅದನ್ನ ಒಂದು ಹೊಸ ಟೆಲಿಕಾಂ ನೀತಿ ಅಂತ ತಂದು ಮೊಬೈಲ್ ಫೋನ್ ನಿಮಗೆಲ್ಲ ನೆನಪಿರಬಹುದು ಆ ಕಾಲದಲ್ಲಿ ಒಂದು ಇನ್ಕಮಿಂಗ್ ಕಾಲ್ ಕೂಡ ನಮಗೆ 16 ರೂಪಾಯಿ 32 ರೂಪಾಯಿ ಒಂದು ನಿಮಿಷಕ್ಕೆ ಬೀಳ್ತಾಯಿತ್ತು ಈಗ ಇನ್ಕಮಿಂಗ್ ಫ್ರೀ ಔಟ್ ಗೋಯಿಂಗ್ ಕೂಡ ಕೆಲವರಿಗೆ ಈ ತರ ಪ್ಯಾಕೇಜ್ ಇದೆ ಆ ತರ ಪ್ಯಾಕೇಜ್ ಇದೆ ಇದೆಲ್ಲ ಒಂತರ ಸಹಜ ಆಗೋಗಿದೆ ಇದಿಲ್ಲದೆ ನಾವು ಬದುಕದೇ ಇರೋ ಮಟ್ಟಕ್ಕೆ ಬಂದಿದೆ ಇದೆಲ್ಲ ಕೇವಲ ಆಗಿದ್ದು 5 ವರ್ಷಗಳ ವಾಜಪೇಯಿ ಅವರ ಆಡಳಿತದಲ್ಲಿ ಅಂದ್ರೆ ಇದು ಸಿಕ್ಕಾಪಟೆ ಆಶ್ಚರ್ಯ ಅಲ್ಲದೆ ಮಹತ್ವದ ಸಾಧನೆ ಕೂಡ ಆಗುತ್ತೆ ಪ್ರಪಂಚದಲ್ಲಿ ಇನ್ನೆಲ್ಲೂ ಇಷ್ಟು ಕಡಿಮೆ ಸಮಯದಲ್ಲಿ ಇಷ್ಟು ದೊಡ್ಡ ಒಳ್ಳೆ ಬದಲಾವಣೆ ಆಗಿದ್ದು ನಾವೆಲ್ಲೂ ನೋಡಿಲ್ಲ ಅಂತ ಧಾರಾಳವಾಗಿ ಹೇಳಬಹುದು ಅದು ಬಿಟ್ಟು ಅವರ ಒಂದು ಇನ್ನೊಂದು ಮಹತ್ವದ ಸಾಧನೆ ಅಂದ್ರೆ ಅವರ ಗೋಲ್ಡನ್ ಕ್ವಾಡ್ರಿಲ್ಯಾಟರಲ್ ಅಂದ್ರೆ ನಾರ್ತ್ ಈಸ್ಟ್ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಇದಿಷ್ಟು ಕೂಡ ದೇಶನ ಕನೆಕ್ಟ್ ಮಾಡಬೇಕು ಅಂತ ಹೇಳಿ ಒಂದು ಹೊಸ ಗೋಲ್ಡನ್ ಕ್ವಾಡ್ರಿಲ್ಯಾಟರಲ್ ಅನ್ನು ಕಾನ್ಸೆಪ್ಟ್ ಅಂದ್ರು ಅಂದ್ರೆ ಹೈವೇಗಳನ್ನೆಲ್ಲ ಇಂಪ್ರೂವ್ ಮಾಡೋದು ರಾಷ್ಟ್ರೀಯ ಹೆದ್ದಾರಿಗಳನ್ನು ಇದು ಯಾವ ಮಟ್ಟಕ್ಕೆ ಹೋಯಿತು ಅಂದ್ರೆ 2012 ರಲ್ಲಿ ಪಾರ್ಲಿಮೆಂಟ್ ನಲ್ಲಿ ಒಂದು ಸ್ಪೀಚ್ ಅಲ್ಲಿ ಒಂದು ರಿಪೋರ್ಟ್ ಕೊಡುವಾಗ ಕಾಂಗ್ರೆಸ್ ಸರ್ಕಾರ ಯುಪಿಎ ಸರ್ಕಾರ ಇದ್ದಾಗಲೇ ಅವರೇ ಒಪ್ಪಿಕೊಂಡ್ರು ಕಳೆದ 32 ವರ್ಷದಲ್ಲಿ ಭಾರತದ ರೋಡ್ ನೆಟ್ವರ್ಕ್ ಏನಿದೆ ಅದು 50% ಅಷ್ಟು ಅಭಿವೃದ್ಧಿ ಆಗಿದ್ದು ಈ ಕೇವಲ 5 ವರ್ಷದಲ್ಲಿ ಅಂತ ನಾವು ಅವರೇ ಒಪ್ಪಿಕೊಂಡಿದ್ದಾರೆ ಅವರ ಬದ್ಧ ರಾಜಕೀಯ ಶತ್ರುಗಳಾಗಿದ್ದಂತವರೇ ಒಪ್ಪಿಕೊಂಡಿದ್ದಾರೆ ಅಂದ್ರೆ ಅದೇ ಸಮಯದಲ್ಲೇ ನಮ್ಮ ಮಾಜಿ ಪ್ರಧಾನಮಂತ್ರಿಗಳಾಗಿದ್ದ ಮನಮೋಹನ್ ಸಿಂಗ್ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ವಾಜಪೇಯಿ ಅವರಿಗೆ ರಾಜ್ಯಸಭಾದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಭಾರತದ ರಾಜಕಾರಣದಲ್ಲಿ ಭೀಷ್ಮ ಪಿತಾಮಹ ಅಂತ ಅವರೇ ಬಿರುದು ಕೊಟ್ಟಿದ್ದಾರೆ ಅಂದ್ರೆ ಇವರ ಸ್ಟೇಚರು ಇವರ ಘನತೆ ಅದರಿಂದನೂ ನಮಗೆ ಗೊತ್ತಾಗುತ್ತೆ ಅಷ್ಟೊಂದು ಮಾತ್ರಕ್ಕೆ ಅವರು ಆಡಳಿತ ಅಷ್ಟು ಸುಗಮವಾಗಿ ಸುಲಲಿತವಾಗಿತ್ತು ಅಂತ ನಾವೇನು ಹೇಳಕ್ಕಾಗಲ್ಲ ಅವರಿದ್ದಾಗಲೂ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ಆಯಿತು ಒಂದು ಉದಾಹರಣೆ ಅಂದ್ರೆ ಅವರು 1998 ರಲ್ಲಿ ಪೋಖರಾನ್ ಮಾಡಿದಾಗ ಅಮೆರಿಕ ಹಾಗೂ ಇತರ ಇಂಗ್ಲೆಂಡು ಜಪಾನು ಹೀಗೆ ಇತರ ಬಲಿಷ್ಠ ರಾಷ್ಟ್ರಗಳೇನಿದೆ ನಮ್ಮ ಮೇಲೆ ಸ್ಯಾಂಕ್ಷನ್ಸ್ ಹೇರಿದ್ವು ಅಂದ್ರೆ ಇವರು ಯಾರೋ ಟೆಕ್ನಾಲಜಿ ಸಪ್ಲೈ ಮಾಡಬಾರದು ಇವ್ರ ಜೊತೆ ಯಾರು ವ್ಯವಹಾರ ಮಾಡಬಾರದು ವ್ಯಾಪಾರ ಮಾಡಬಾರದು ಅಂತ ಒಂದು ನಿಬದ್ಧತೆ ತಂದರು ಅಷ್ಟಾದರೂ ಕೂಡ ಅದನ್ನೆಲ್ಲ ದಾಟ್ಕೊಂಡು 22 ವರ್ಷ ಆದಮೇಲೆ ಬಿಲ್ ಕ್ಲಿಂಟನ್ ಅವಾಗ ರಾಷ್ಟ್ರಾಧ್ಯಕ್ಷ ಅಮೆರಿಕ ಆಗಿದ್ದವರು ಬಿಲ್ ಕ್ಲಿಂಟನ್ ಅವರು ವಾಜಪೇಯಿಯನ್ನು ಹುಡುಕೊಂಡು ಬರೋ ಹಾಗೆ ಭಾರತಕ್ಕೆ ಬರೋ ಹಾಗೆ ಇವರೇ ಮಾಡಿದ್ರು ಅವಾಗೊಂದು ಹಿಸ್ಟಾರಿಕ್ ವಿಷನ್ ಡಾಕ್ಯುಮೆಂಟ್ ಅಂತ ತಂದರು ಇಬ್ಬರು ಅಂದರೆ ಭಾರತ ಮತ್ತು ಅಮೆರಿಕ ನಮ್ಮಿಬ್ಬರ ಮಧ್ಯೆ ಈ ಎರಡು ದೇಶಗಳ ಮಧ್ಯೆ ಸಂಬಂಧ ಯಾವ ಥರ ಇರಬೇಕು ಅಂತ ಆ ವಿಷನ್ ಡಾಕ್ಯುಮೆಂಟಲ್ಲಿ ಸಾಕಷ್ಟು ವಿಸ್ತಾರವಾಗಿ ಅದರಲ್ಲಿ ಒಂದಷ್ಟು ಪ್ರಸ್ತಾವನೆಗಳು ಬಂದಿತ್ತು ಅದು ಇವತ್ತು ಭಾರತದ ಅಮೆರಿಕ ಕಡೆಗಿರುವಂಥ ನೀತಿ ಇರ್ಬೋದು ಪಾಲಿಸಿ ಇರ್ಬೋದು ಫಾರಿನ್ ಪಾಲಿಸಿ ಇರ್ಬೋದು ಟ್ರೇಡ್ ಪಾಲಿಸಿ ಇರ್ಬೋದು ಅಥವಾ ಅಮೆರಿಕ ಇಂಡಿಯಾ ಬಗ್ಗೆ ಇರೋ ಭಾರತದ ಬಗ್ಗೆ ಇರುವಂಥ ಪಾಲಿಸಿ ಇರ್ಬೋದು ಆ ಡಾಕ್ಯುಮೆಂಟಲ್ಲಿ ನಮಗೆ ಸಿಗುತ್ತೆ ಇದು ಇನ್ನೊಂದು ಮಹತ್ತರವಾದ ಸಾಧನೆ ಇದು ಹೇಗೆ ಅಂದರೆ ಎಕನಾಮಿಕ್ ಸ್ಯಾಂಕ್ಷನ್ ಇದ್ದರೂ ಕೂಡ ಆಗಿದ್ದಿದ್ದು ಇದು ಕೆಲಸ ಇನ್ನೂ ಒಂದು ಪಾಯಿಂಟ್ ನಾವು ನೆನಪಲ್ಲಿ ಇಟ್ಕೋಬೇಕು ಅಂತ ಹೇಳಿದ್ರೆ
ಸ್ಫೋಟ ಟಾಡಾ ಅನ್ನೋ ಒಂದು ಕಾನೂನಿತ್ತು ಈ ಟೆರರಿಸ್ಟ್ಗಳನ್ನು ಒಂದು ವಿಚಾರಣೆಗೆ ಒಳಪಡಿಸೋದಾಗಲಿ ಯಾವ ಥರ ಅದನ್ನು ಹತ್ತಿಕ್ಕಬೇಕು ಯಾವ ಥರ ಅದನ್ನು ಅದರ ಮೇಲೆ ಒಂದು ನಿಗಾ ಇಡಬೇಕು ಅನ್ನೋದಾಗಲಿ ಟಾಡಾ ಅಂತ ಒಂದು ಕಾನೂನಿತ್ತು ಅದು ಸಾಕಷ್ಟು ಬಲಿಷ್ಠವಾಗಿರಲಿಲ್ಲ ಈಗ ಯಾರು ಬೇಕಾದರೆ ಎಲ್ಲರ ಬಾಂಬ್ ನೀವು ಸ್ಫೋಟ ಮಾಡಿಬಿಟ್ಟು ಒಂದು 5 ದಿನದಲ್ಲೋ ಒಂದು ವಾರದಲ್ಲೋ ಒಂದು ತಿಂಗಳಲ್ಲೋ ಬೇಲ್ ತೊಗೊಂಡು ಆಚೆ ಬರುವಂಥ ಆಸ್ಪದ ಇತ್ತು ಅದನ್ನು ಮತ್ತೆ ತಿದ್ದಿ ಅದಕ್ಕೆ ಇನ್ನಷ್ಟು ಬಲ ಕೊಟ್ಟು ಅದನ್ನು ಪೋಟಾ ಅಂತ ಮಾಡೋದು ಪ್ರಿವೆಂಟಿವ್ ಆಫ್ ಟೆರರಿಸ್ಟ್ ಆಕ್ಟಿವಿಟೀಸ್ ಅಂತ ಇದರಿಂದ ಸಾಕಷ್ಟು ಏನಂತಾರೆ ಟೆರರಿಸ್ಟ್ ಆಕ್ಟಿವಿಟಿಗೆ ಭಯೋತ್ಪಾದನೆ ಶಕ್ತಿಗಳಿಗೆ ಸಾಕಷ್ಟು ಹೊಡೆತ ಬಿತ್ತು ಇದು ಒಂದು ಕಡೆ ಆದರೆ ವಾಜಪೇಯಿ ಇದ್ದಿದ್ದ ಸಮಯದಲ್ಲೇ ನಮ್ಮ ಇನ್ನೊಂದು ಇಂಡಿಯಾ ಪಾಕಿಸ್ತಾನ ಭಾರತ ಮತ್ತು ಪಾಕಿಸ್ತಾನದ ಇನ್ನೊಂದು ಮಹತ್ವದ ಯುದ್ಧ ಕಾರ್ಗಿಲ್ಲೂ ಆಗಿದ್ದು ಅದೇ ಸಮಯದಲ್ಲೇ ಆಗಿದ್ದು ಅಷ್ಟಾದರೂ ಕೂಡ ನಾವು ಗೆದ್ದಿದ್ದೇ ಅಲ್ಲದೆ ಯುದ್ಧನ ಅದನ್ನು ಇವತ್ತು ಕಾರ್ಗಿಲ್ ವಿಜಯ ದಿವಸ್ ಅಂತಲೂ ಮಾಡಿರೋದು ನಮಗೆಲ್ಲ ಗೊತ್ತೇ ಇದೆ ಅದು ಮಾಡಿದ್ದು ಅಲ್ಲದೆ ಇವರು ಹೃದಯ ವೈಶಾಲ್ಯಕ್ಕೆ ಒಂದು ಉದಾಹರಣೆ ಕೊಡಬೇಕು ಅಂದರೆ ಯಾವ ಮುಷರಫು ಅದಕ್ಕೆ ಅದರ ಹಿಂದುಗಡೆ ಸಾಧಾರಣ ಭಾಷೆಯಲ್ಲಿ ಹೇಳಬೇಕು ಅಂದರೆ ಅದಕ್ಕೆ ಸ್ಕೆಚ್ ಹಾಕಿದ್ದು ಅದೇ ಮುಷರಫ್ ಯಾರಿದ್ದಾರೆ ಅವ್ರ ಕಡೆ ಕಹಿ ಬೆಳೆಸ್ಕೊಳ್ಳದೆ ಅವ್ರನ್ನ ಮತ್ತೆ ಆಗ್ರಾಗೆ ಕರೆದು ಇನ್ನೊಂದಷ್ಟು ಈ ಥರ ಗಲಾಟೆ ಮಾಡ್ಕೊಳ್ಳೋದು ಒಳ್ಳೆಯದಲ್ಲ ಚೆನ್ನಾಗಿರೋಣ ಅಂತ ಅಷ್ಟು ಹೃದಯ ವೈಶಾಲ್ಯ ತೋರಿಸಿದ ಧೀಮಂತ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿಯವರು ಅಷ್ಟಲ್ಲದೆ ಬಹುಶಃ ಸುಮಾರು ಜನಕ್ಕೆ ಗೊತ್ತಿರೋದಿಲ್ಲ ಸಯಾಚಿನ್ನಲ್ಲಿ ಕೂಡ ಒಂದಷ್ಟು ಆಕ್ರಮಣ ಆಗಿತ್ತು ಕಾರ್ಗಿಲ್ ಸಮಯದಲ್ಲಿ ಪಾಕಿಸ್ತಾನ್ ಕಡೆಯಿಂದ ಆ ಸಮಯದಲ್ಲಿ ಡಿಫೆನ್ಸ್ ಮಿನಿಸ್ಟರು ಫಸ್ಟ್ ಟೈಮ್ 55 ವರ್ಷದಲ್ಲಿ ಮೊದಲನೇ ಸಲ ಆಗ ಡಿಫೆನ್ಸ್ ಮಿನಿಸ್ಟರ್ ಆಗಿದ್ದವರು ರಕ್ಷಣಾ ಮಂತ್ರಿ ಸಚಿವರಾಗಿದ್ದವರು ಜಾರ್ಜ್ ಫರ್ನಾಂಡಿಸ್ ಅವರೇ ಖುದ್ದಾಗಿ ಹೋಗಿ ನಮ್ಮ ಅಲ್ಲಿರೋ ಸಿಚುವೇಶನ್ ಯಾವ ಥರ ಇರುತ್ತೆ ಪರಿಶೀಲನೆ ಮಾಡಿ ಅಲ್ಲಿ ಪರೀಕ್ಷೆ ಮಾಡಿ ನಮ್ಮ ಸೈನಿಕರಿಗೆ ಬೆನ್ತಟ್ಟಿ ಪ್ರೋತ್ಸಾಹ ಮಾಡಿ ಅಲ್ಲಿರೋದೆಲ್ಲ ಅಧ್ಯಯನ ಮಾಡಿ ಒಂದು ರಿಫಾರ್ಮ್ಸ್ ಕೂಡ ತಂದಿದ್ದು ಅದೇ ಸಮಯದಲ್ಲಿ ಇನ್ಯಾವ ರಕ್ಷಾ ಮಂತ್ರಿ ಆಗಲಿ ಯಾವ ಪ್ರಧಾನಮಂತ್ರಿನೋ 55 ವರ್ಷದ ಆಡಳಿತದಲ್ಲಿ ಅಲ್ಲಿಗೆ ಹೋಗಿರಲಿಲ್ಲ ಜಾರ್ಜ್ ಫರ್ನಾಂಡಿಸ್ ಆದಮೇಲೆ ಮತ್ತೆ 2015ರಲ್ಲಿ ಹೋಗಿದ್ದು ನಮ್ಮ ಈಗಿರೋ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಆಮೇಲೆ ಇನ್ನು ಅವರು ರಾಜಕೀಯ ಜೀವನ ತಗೊಂಡ್ರೆ 1977ರ ಜನತಾ ಸರ್ಕಾರ ಇದ್ದಾಗ ಮೊರಾರ್ಜಿ ದೇಸಾಯಿ ಅವರ ನೇತೃತ್ವದಲ್ಲಿ ಅವರು ಪ್ರಧಾನಮಂತ್ರಿಗಳಾಗಿದ್ದಾಗ ವಾಜಪೇಯಿ ಅವರು ಎಕ್ಸ್ಟರ್ನಲ್ ಅಫೇರ್ಸ್ ಅಂದರೆ ಮಿನಿಸ್ಟರ್ ಆಗಿದ್ದರು ಅವರು ಆ ಸಮಯದಲ್ಲಿ ಚೈನಾಗಲ್ಲದೆ ಬೇಕಾದಷ್ಟು ಕಡೆಗೂ ಸ್ವಿಟ್ಜರ್ಲ್ಯಾಂಡು ಅಲ್ಲಿ ಇಲ್ಲಿ ಎಲ್ಲ ಭೇಟಿ ಕೊಟ್ಟು ಒಳ್ಳೆ ಆರ್ಥಿಕ ನೀತಿ ಇನ್ನೊಂದಷ್ಟು ಪಾಲಿಸಿಗಳು ತಂದಿದ್ದು ಅದರ ಒಂದು ಕ್ರೆಡಿಟ್ ಕೂಡ ನಮ್ಮ ವಾಜಪೇಯಿ ಅವರಿಗೆ ಸಲ್ಲುತ್ತೆ ಅದಷ್ಟೇ ಅಲ್ಲದೆ ಸರ್ಕಾರ ಬಿದ್ದ ಮೇಲೆ ಮೊರಾರ್ಜಿ ದೇಸಾಯಿ ಅವರ ಸರ್ಕಾರ 1980ರಲ್ಲಿ ಬಿದ್ದ ಮೇಲೆ ಮತ್ತೆ ಇವರೇ ವಾಪಸ್ ಬಂದರು ಪ್ರಧಾನಮಂತ್ರಿನೇ ಇಂದಿರಾ ಗಾಂಧಿ ಅವರೇ ಪ್ರಧಾನಮಂತ್ರಿಯಾಗಿ ವಾಪಸ್ ಬಂದರು ಆ ಸಮಯದಲ್ಲಿ ಜನತಾ ಪಾರ್ಟಿ ಹೋಳಾಗಿ ಹಂಚೋಯಿತು ಆವಾಗ ಬಿಜೆಪಿ ಅಂತ ಹೊಸ ಭಾರತೀಯ ಜನತಾ ಪಕ್ಷ ಅಂತ ಹೊಸದಾಗಿ ಇವರು ಲಾಲ್ ಕೃಷ್ಣ ಅದ್ವಾನಿ ಬಲರಾಜ್ ಮಧೋಕು ಇಂಥ ಮುತ್ಸಿದ್ದಿಗಳು ಮತ್ತೆ ಪುನಃ ಎಲ್ಲ ಕಳ್ಕೊಂಡು ಮತ್ತೆ ಹೊಸದಾಗಿ ಮನೆ ಕಟ್ಟೋ ಥರ ಒಂದು ಕೆಲಸ ಇವ್ರ ಕೈಲಿಂದನೇ ಬೀಜಾವಾಪ ಆಯಿತು ಆವಾಗ 1984ನೇ ಚುನಾವಣೆಯಲ್ಲಿ ಇಂದಿರಾ ಗಾಂಧಿ ಅವರ ಸಾವಿನ ನಂತರ ರಾಜೀವ್ ಗಾಂಧಿಗೆ 400ಕ್ಕೂ ಹೆಚ್ಚು ಸೀಟ್ ಬಂತು ಇದರಲ್ಲಿ ಚುನಾವಣೆಯಲ್ಲಿ ಆವಾಗ ಬಿಜೆಪಿಗೆ ಭಾರತೀಯ ಜನತಾ ಪಕ್ಷಕ್ಕೆ ಕೇವಲ 2 ಲೋಕಸಭಾ ಸ್ಥಾನಗಳು ಲಭಿಸಿದ್ದವು ಅಲ್ಲಿಂದ ತಗೊಂಡು 1996 ಅಲ್ಲಿ ಪೂರ್ಣ ಬಹುಮತ ಆಲ್ಮೋಸ್ಟ್ ಪೂರ್ಣ ಬಹುಮತ ತನಕ ಬಂದಿದ್ದು ಅಂದರೆ ಈ ಕೇವಲ 20 ವರ್ಷದ ಒಳಗಡೆ ನಿಮಗೆ ಸರಿಸುಮಾರು 200ಕ್ಕೂ 210 ಬರುವಂಥ 191 ಅಂತ ನನ್ನ ನೆನಪು ಅಷ್ಟು ಸ್ಥಾನಗಳು ಲೋಕಸಭೆಯಲ್ಲಿ ಇವರು ಎಲ್ ಕೆ ಅದ್ವಾನಿ ಇನ್ನು ಅನೇಕ ಪ್ರಮೋದ್ ಮಹಾಜನ್ ಅಂತ ಅನೇಕ ಮುತ್ಸಿದ್ದಿಗಳು ತಂದುಕೊಟ್ಟಿದ್ರೆ ಅದನ್ನ ನಾವು ನೆನೆಸ್ಕೊಂಡ್ರೆ ಅದು ಎಂಥ ದೊಡ್ಡ ಸಾಧನೆ ಅನ್ನೋದು ಇಂಥವ್ರನ್ನೂ ಆಶ್ಚರ್ಯ ಪಡಿಸುವಂಥ ವಿಷಯನೇ ಅಂಥ ಧೀಮಂತ ಪ್ರಧಾನಮಂತ್ರಿಗಳು ಈ ದೇಶ ಕಂಡ ಒನ್ ಆಫ್ ದ ಬೆಸ್ಟ್ ಪ್ರಧಾನಮಂತ್ರಿಗಳು ಅಂತ ನೆನೆಸ್ಕೊಂಡು ಅವರ ಜೀವನ ಹಾಗೂ ಅವರದ್ದು ನಡೆದು ಬಂದ ದಾರಿ ನೆನೆಸ್ಕೊಂಡ್ರೆ ನಿಜಕ್ಕೂ ಭಾರತೀಯರಾಗಿರೋ ನಾವೆಲ್ಲರೂ ಹೆಮ್ಮೆ ಪಟ್ಕೊಳ್ಳುವಂಥ ವಿಷಯನೇ ನಮಸ್ಕಾರ. Thank you.
ಮಾಡಿದ್ದಾರೆ.